ಜನಗಳೇ ಸ್ವಲ್ಪ ಕೇಳಿರಿ, ಮಹಾ ಚುನಾವಣೆ ಬಂತು ನೋಡಿರಿ, ಸ್ವಲ್ಪ ಎಚ್ಚರ ವಹಿಸಿ ನೀವು ನನ್ನ ಮಾತು ಕೇಳಿರಿ. ನಾಗಮಂಗಲ ಕ್ಷೇತ್ರ ನೋಡಿರಿ, ಅಭಿವೃದ್ಧಿಯ ಕಂಡು ಕುಣಿಯಿರಿ, ಸ್ವಾಮಿ ಗೌಡರಿಗೆ ಮತ ಹಾಕುವುದ ಮರಿಬೇಡಿರಿ. ಅಭಿವೃದ್ಧಿ ಹರಿಕಾರ ಬಡವರಿಗೆ ಆಧಾರ, ನಮ್ಮೆಲ್ಲರ ಪ್ರೀತಿಯ ಅಣ್ಣ ಇವರೇ ಚಲವಣ್ಣ ಚಲವಣ್ಣ, ಮತ ಹಾಕೋಣ ಬನ್ನಣ್ಣ. ಸಂಸದರಾಗಿ ನಾಗಮಂಗಲದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನೇ ಅರಿಸಿದ ಭಗೀರಥ ಎಂದು ಹೇಳಿದರು ತಪ್ಪಾಗಲಾರು. ಭೂಮಿಗೆ ಬೆಳಕು ತಂದರು, ಕುಡಿಯುವ ನೀರನ್ನು ಜನಕ್ಕೆ ಕೊಟ್ಟರು, ನಾಗಮಂಗಲದ ಮಣ್ಣಿನ ಮಗ ಇವರು ಸ್ವಾಮಿ ಗೌಡರು. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಯ ಮಾಡಿ ದಲಿತರ ಶ್ರಮಿಕರ ಕಷ್ಟಕ್ಕೆ ಮರುಗಿ ಹಳ್ಳಿಗಳ ಅಭಿವೃದ್ಧಿಗೆ ಇವರು ಪಣವ ತೊಟ್ಟರು. ಇವರ ಕೆಲಸಕ್ಕೆ ಜನ ಮೆಚ್ಚಿ ಎರಡು ಬಾರಿ ಬೆಂಬಲಿಸಿ ಅವರ ಶಕ್ತಿ ಏನೆಂದು ತೋರಿಬಿಟ್ಟರು. ಹೈಟೆಕ್ ಬಸ್ ಸ್ಟ್ಯಾಂಡ್, ಮಿನಿ ವಿಧಾನ ಸೌಧಾನ, ಆರ್ಟಿಒ ಕಚೇರಿ, ಫೈರ್ ಇಂಜನ್ ತಂದರು ತಂದರು ಈ ಸ್ವಾಮಿ ಗೌಡರು. ಮಹಾಜನಗಳೇ ಸ್ವಲ್ಪ ಕೇಳಿರಿ, ಮಹಾ ಚುನಾವಣೆ ಬಂತು ನೋಡಿರಿ, ಸ್ವಲ್ಪ ಎಚ್ಚರ ವಹಿಸಿ ನೀವು ನನ್ನ ಮಾತು ಕೇಳಿರಿ. ಮಾರ್ಕೆಟು, ಹೈಮಾಸ್ಕ್ ದೀಪ, ದೊಡ್ಡ ಆಸ್ಪತ್ರೆ, ಡಿಎಡ್ ಕಾಲೇಜು, ಮೇಲ್ ಸೇತುವೆ, ಡಬಲ್ ರೋಡುಗಳ ಮಾಡಿಕೊಟ್ಟರು. ವಿಧವಾ ವೇತನ, ಅಂಬೇಡ್ಕರ್ ಭವನ, ರೈತರ ಸಾಲ ಪೂರಾ ಮನ್ನಾ, ಅನ್ನದಾತನಿಗೆ ಸೂರು ಕಲ್ಪಿಸಿದ ಅಣ್ಣ ಇವರು. ಸಂಸದರಾಗಿ ಆರಿಸಿ ಮಂಡ್ಯ ಜಿಲ್ಲೆಯ ಮಗನಾಗಿ ಕಾವೇರಿ ಹೋರಾಟಕ್ಕೆ ಮುಂದಾಳಾದರು. ಹೇಳ್ತಾನೆ ಹೋದರೆ ಮುಗಿಯಲ್ಲ ಮಾನ್ಯರೇ, ಈ ಸಾರಿ ನಾವು ಸ್ವಾಮಿ ಗೌಡರಿಗೆ ಗೆಲ್ಲಿಸಬೇಕು, ಮತ ಹಾಕಲೇಬೇಕು. ಮಹಾಜನಗಳೇ ಸ್ವಲ್ಪ ಕೇಳಿರಿ, ಮಹಾ ಚುನಾವಣೆ ಬಂತು ನೋಡಿರಿ, ಸ್ವಲ್ಪ ಎಚ್ಚರ ವಹಿಸಿ ನೀವು ನನ್ನ ಮಾತು ಕೇಳಿರಿ. ನಾಗಮಂಗಲ ಕ್ಷೇತ್ರ ನೋಡಿರಿ, ಅಭಿವೃದ್ಧಿಯ ಕಂಡು ಕುಣಿಯಿರಿ, ಸ್ವಾಮಿ ಗೌಡರಿಗೆ ಮತ ಹಾಕುವುದ ಮರಿಬೇಡಿರಿ. ಅಭಿವೃದ್ಧಿ ಹರಿಕಾರ ಬಡವರಿಗೆ ಆಧಾರ, ನಮ್ಮೆಲ್ಲರ ಪ್ರೀತಿಯ ಅಣ್ಣ ಇವರೇ ಚಲವಣ್ಣ ಚಲವಣ್ಣ, ಮತ ಹಾಕೋಣ ಬನ್ನಣ್ಣ.